ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ರಾಗಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ರಾಗಿ ರೊಟ್ಟಿಗೆ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸೊ ಐರನ್ ಕಂಟೆಂಟ್ ಎರಡರಿಂದ ತುಂಬ ಆಗಿ ಸಿಗುತ್ತೆ ಅಂತ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇಲ್ಲಿ ನಾನು ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ರಾಗಿ ಹಿಟ್ಟನ್ನ ನಿಮಗೆ ತೀರಾ ಈರುಳ್ಳಿ ಆಯಿತು ಅನ್ನೋರು ಇನ್ನೂ ಒಂದು ಕಪ್ಪು ರಾಗಿ ಹಿಟ್ಟನ್ನು ಸಹ ಹಾಕೋಬಹುದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಶುಂಠಿನ ಹಾಕೋತಾ ಇದೀನಿ ಹಾಗೇನೆ ಇಂಗುನು ಸಹ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿದ ನಂತರದಲ್ಲಿ ಮಿಕ್ಸ್ ಮಾಡಿದ ನಂತರದಲ್ಲಿ ನಾವು ಬಿಸಿ ಬಿಸಿ ನೀರನ್ನ ಹಾಕಬೇಕು ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಅಂತ ಕಾರಣನೇ ಇಷ್ಟೆ ಇಷ್ಟು ಬಿಸಿ ನೀರನ್ನ ನಾವು ಹಾಕಿ ಕಲಸೋದ್ರಿಂದ ಹಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ತಟ್ಟೋದಕ್ಕೆ ಸಿಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಹಳೆ ಹಿಟ್ಟಾಗಿದ್ರೆ ಅದು ಜಿಗಟು ಅನ್ನೋದು ಇರುತ್ತಲ್ಲ ಅದು ಹೊಟ್ಟೋಗಿರುತ್ತೆ ಹಾಗಾಗಿ ಈ ತರ ಬಿಸಿ ನೀರಲ್ಲಿ ಕಲಸಿ ಎರಡು ನಿಮಿಷ ಅಷ್ಟೇ ಇದನ್ನ ಬಿಟ್ರೆ ಸಾಕು ಆ ನಂತರದಲ್ಲಿ ಈ ತರ ಉಂಡೆ ಮಾಡ್ಕೊಂಡು ನಾನು ಇಲ್ಲಿ ಎಣ್ಣೆ ಕವರ್ ತಗೊಂಡಿದ್ದೀನಿ ನೀವು ಏನಿ ಕವರ್ ತಗೋಬಹುದು ಬೇಕಿಂಗ್ ಪೇಪರ್ ಮಾಡಬಹುದು ಇಲ್ಲ ಈವನ್ ಬಾಳೆ ಎಲೆಯಲ್ಲೂ ಸಹ ಮಾಡಬಹುದು ಇಷ್ಟೇ ಚೆನ್ನಾಗಿ ಬರುತ್ತೆ ನೀಟಾಗಿ ಕೈಯಿಂದ ತಟ್ಕೊಂಡು ಚೆನ್ನಾಗಿ ಕಾದಿರುವಂತಹ ಬಾಣಲಿ ಅಥವಾ ತವ ಮೇಲೆ ತವ ಮೇಲೆ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ಎರಡೂ ಕಡೆಯಿಂದ ಮುಚ್ಚಿ ಬೇಯಿಸೋ ಉದ್ದೇಶ ಇಷ್ಟೇ ಈಗ ಮುಚ್ಚಲಿಲ್ಲ ಅಂದರೆ ಕೆಲವೊಂದು ಸತಿ ಮೇಲ್ಗಡೆ ಬೆಳ್ಬಳ್ಳಗಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಮುಚ್ಚಿ ಬೇಯಿಸಬೇಕು ಸೊ ಎಣ್ಣೆನೂ ಸಹ ಇದಕ್ಕೆ ಯೂಸ್ ಮಾಡಿದರೆ ಒಳ್ಳೆಯದು